ಅಂತ ಘೋಷಣೆ ಆಗಿದೆ. ಅಷ್ಟೇ ಅಲ್ಲ, ಈ ಭಾಗದ ರೈತರು ಎಲ್ಲರೂ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗೆ ಎದುರಾಗಿದ್ದಾರೆ. ಮಳೆ ಇಲ್ಲ ಅಂತ ರೈತರಲ್ಲೂ ಕೂಡ ಹಾಹಾಕಾರವನ್ನು ವ್ಯಕ್ತಪಡಿಸಿದರೆ ಚಿತ್ರದುರ್ಗ ಜಿಲ್ಲೆಯ ಐಮಂಗಲ ಹೋಬಳಿಯ ತಾಳವಟ್ಟಿ ಸುತ್ತಮುತ್ತ ಸಾವಿರಾರು ಹೆಕ್ಟೇರ್ಗಳಲ್ಲಿ ಈ ರೀತಿಯ ಉತ್ತಮವಾದಂಥ ಈರುಳ್ಳಿ ಬೆಳೆ ಬಂದಿದೆ. ಆದರೆ ಈರುಳ್ಳಿ ಬೆಳೆಯನ್ನು ಸಖತ್ತಾಗಿದೆ. ತುಂಬ ರೈತರು ಸಾಕಷ್ಟು ರೀತಿಯ ಈರುಳ್ಳಿ ಬೆಳೆಯನ್ನು ಎಲ್ಲ ಕಡೆ ಹಾಕಿದರೆ ಏನು ಲಾಟ್ ಲಾಟ್ಗಳನ್ನು ಒಟ್ಟಿದ್ದಾರೆ. ಆದರೆ ಸೂಕ್ತ ರೀತಿಯ ಬೆಂಬಲ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ರೈತರು ಈಗ ಬೆಂಬಲ ಬೆಲೆಗೋಸ್ಕರ ಕಾಯ್ತಾ ಇದ್ದಾರೆ. ಕಳೆದ ಬಾರಿ ಕೇವಲ 150 ರೂಪಾಯಿ 200 ರೂಪಾಯಿ ಇದ್ದಂಥ ಈರುಳ್ಳಿ ಬೆಳೆ ಇವಾಗ 1000 ರೂಪಾಯಿ ಇರಿದೆ ಅನ್ನೋ ಮಾತುಗಳು ಕೂಡ ಬೆಂಗಳೂರಿನ ದಲಾಲಿ ಮಂಡಳಿಗಳಿಂದ ಗೊತ್ತಾಗುತ್ತೆ. ಆದರೆ ಇಲ್ಲಿಂದ ದಲಾಲಿ ಮಂಡಳಿಗಳಿಗೆ ಹೋಗಿ ತಲುಪುವಷ್ಟೊತ್ತಿಗೆ ಈರುಳ್ಳಿ ಬೆಲೆ ಸಂಪೂರ್ಣವಾಗಿ ಕುಸಿತಕೊಂಡಿರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರೈತರು ಶೀಘ್ರ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಈಗ ನಮ್ಮೊಟ್ಟಿಗೆ ರೈತರು ಕೂಡ ಇದ್ದಾರೆ. ಈಗ ಎಲ್ಲ ಕಡೆಯೂ ಕೂಡ ಉಪಚುನಾವಣೆ, ಉಪಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ರಾಜಕಾರಣಿಗಳು ಸರ್ಕಾರವು ಕೂಡ ಚುನಾವಣೆಯ ವಸ್ತುಲಿ ನಿಂತು ಕೆಲಸವನ್ನು ಮಾಡ್ತಿರುತ್ತೆ. ರೈತರ ಸಮಸ್ಯೆ ಅಂತ ಗೊತ್ತಾಗಲ್ಲ. ಈಗ ನಮ್ಮೊಟ್ಟಿಗೆ ಸರ್, ನಿಮ್ಮ ಹೆಸರು ಸರ್? ಇವರ ಹೆಸರು ಮಧುಸೂದನ್ ಅಂತ ಹೇಳಿದರೆ ನೋಡಿ, ಇಂತಹ ಉತ್ತಮವಾದಂತಹ ಬೆಳೆ ಕೂಡ ಇವರಿಗೆ ಯಾರು ಸಮಸ್ಯೆ ಇದೆ ಅಂತ ನೀವು ಸ್ವಲ್ಪ ಕೇಳೋಣ. ಹೇಳಿ ಸರ್, ಏನು ಸಮಸ್ಯೆ? ಬೆಂಬಲ ಬೆಲೆ ಸಮಸ್ಯೆ, ಈರುಳ್ಳಿ ರೇಟ್ ಇಲ್ಲ, ರೇಟ್ ಇದಕ್ಕೆಲ್ಲ ಸ್ಟಾಕ್ ಇಟ್ಟಿದ್ವಿ, ರೇಟ್ ಕಾಯ್ತಾ ಇದ್ದೀವಿ. ಇದೆಲ್ಲ ಬರೀ 300-400 ರೂಪಾಯಿ ಪಾಕೆಟ್ ಆಗ್ತೈತೆ ನಮಗೆ, ಬರೀ ಲೇಬರ್ ಪಾಕೆಟ್ಗೆ 300-400 ರೂಪಾಯಿ ಕೂಲಿನೇ ಆಗ್ತೈತೆ. ಇಲ್ಲಿ ಕೊಯ್ಸೋದು ಎಲ್ಲ ಏರೋದು 40 ರೂಪಾಯಿ ಪಾಕೆಟ್ ಕೊಯ್ಸ್ತೀವಿ. ಅಲ್ಲಿಗೆ ಹೋದ್ರೆ ರೇಟ್ ಇಲ್ಲ, ನಾವು ಹಂಗೆ ಇಟ್ಟೇವೆ, ಸ್ಟಾಕ್ ಇಟ್ಟಿದ್ದೀವಿ. ಎಲ್ಲ ಈಗ ಕೂಲಿ ಕಾರ್ಮಿಕರು ಹೆಂಗೆ ಬಂದು ಹೋಗ್ತಾರಲ್ಲ, ಅವ್ರ ಯಾವ ರೀತಿ ವ್ಯವಸ್ಥೆ ಮಾಡಿ? ಅವ್ರಿಗೆ 200 ರೂಪಾಯಿ ಕೂಲಿ, ಆಮೇಲೆ ಬಂದು ಹೋಗಿದ್ದಕ್ಕೆ 1300 ರೂಪಾಯಿ ಆಟ, ಆಮೇಲೆ ಲೇಬರ್ಗೆ 350 ರೂಪಾಯಿ ಕೂಲಿ ಗಂಡಾಳಿಗೆ, ಆಮೇಲೆ ಇವ್ರ್ಯಾರಿಗೆ ಹೆಣ್ಮಕ್ಳಿಗೂ ಊಟ, ಮಧ್ಯಾಹ್ನ ಊಟ ಕೊಡಬೇಕು. ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನೀರು ಅದೆಲ್ಲ ಒಟ್ಟಾರೆಯಾಗಿ ರೈತರ ಸಮಸ್ಯೆ ಸಹಜವಾಗಿ ಯಾವತ್ತೂ ಕೂಡ ಅದೇ ರೀತಿ ಇರ್ತದೆ. ಪ್ರತಿ ವರ್ಷ ರೈತರ ಆತ್ಮಹತ್ಯೆ ಸಾಕಷ್ಟು ಏರ್ತಾ ಇತ್ತು. ಆದರೆ ಈ ಬಾರಿ ರೈತರ ಆತ್ಮಹತ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಇದೆ ಅನ್ನುವ ಹಂಬಲ ಕೂಡ ಎಲ್ಲರದು. ಒಟ್ಟಾರೆಯಾಗಿ ರೈತರ ಸಮಸ್ಯೆಗಳನ್ನು ಈಡೇರಿಸಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಮಾತೇಶ್ವರ, ಚಿತ್ರದುರ್ಗ.